हेलो स्टूडेंट्स वेलकम टू साई स्टडी सर्कल इवत्तु ई थर्ड सेमिस्टर बीकॉम गे हागे थर्ड सेमिस्टर बीबीए गे ओंदु बीडीए अंत सब्जेक्ट इदे बिजनेस डायनामिक्स एनदु अनालिसिस सो बिजनेस डायनामिक अनालिसिस एक्चुअली ओरिजिनल आगे ई सब्जेक्ट हेसरु बंदु बिजनेस स्टैटिस्टिक्स अंत इत्तु मत्ते क्यूएबीडी अंत इत्तु क्वांटिटेटिव अनालिसिस एंड बिजनेस अनालिसिस बिजनेस डेवलपमेंट अंतर एनो इत्तु क्यूएबीडी अंत इत्तु अदन्न ईग बीडीए अंत माडिदारे इदरल्लि सुमारु 5 यूनिट्स इदे आ 5 यूनिट्स अल्लि नावु इवत्तु एरडने यूनिट सेकेंड यूनिट अन्न अर्थ माड्कोळ्ळोदक्के प्रयत्न पडोण अदरल्लि सेकेंड यूनिट एनप्प अंद्रे मेजरमेंट आफ् सेंट्रल टेंडेंसी मेजरमेंट आफ् सेंट्रल टेंडेंसी सर ऐन सर इदु मेजरमेंट आफ् सेंट्रल टेंडेंसी अंद्रे सेंट्रल अंत हेळिद्रे एनप्प अंद्रे एवरेज अंत हेळि एनु एवरेज सी यावदाद्रू ओंदु वेरियबल तगोंडु आ वेरियबल अल्लि ओंदष्टु अब्सर्वेशन्स् न माडि आ अब्सर्वेशन अल्लि बंदिरतक्कंत एवरेज अन्न नावु आ वेरियबल न एवरेज अंत करीतीवि से फॉर एग्जांपल ओंदु एग्जांपल हेळ्तीनि ಈಗ ಒಂದು ಕ್ಲಾಸ್ ಅಲ್ಲಿ 25 ಸ್ಟೂಡೆಂಟ್ಸ್ ಇದ್ದಾರೆ ಆ 25 ಸ್ಟೂಡೆಂಟ್ಸ್ ಅಲ್ಲಿ ಅಕೌಂಟೆನ್ಸಿ ನಲ್ಲಿ ಫಸ್ಟ್ ಇಂಟರ್ನಲ್ ಟೆಸ್ಟ್ ಅಲ್ಲಿ ಎಷ್ಟೆಷ್ಟ್ ಮಾರ್ಕ್ಸ್ ತೆಗೆದಿದ್ದಾರೆ ಸೇ ಒಂದು 10 ಸ್ಟೂಡೆಂಟ್ಸ್ ಇಕ್ಕೋಣ 1 2 3 4 5 6 7 8 ಮೆಂಬರ್ಸ್ 9 ಮೆಂಬರ್ಸ್ 10 ಮೆಂಬರ್ಸ್ ಇದ್ದಾರೆ ಸೇ ಫಸ್ಟ್ ಸ್ಟೂಡೆಂಟ್ ಟೋಟಲ್ 100 ಮಾರ್ಕ್ಸ್ ಗೆ ಓಕೆನಾ ಒಬ್ಬನು 50 ಮಾರ್ಕ್ಸ್ ತೆಗೆದಿದ್ದಾನೆ ಒಬ್ಬನು 70 ಒಬ್ಬನು 80 ಒಬ್ಬನು 90 40 20 30 80 ಓಕೆನಾ ಮತ್ತೆ 85 95 ತೆಗೆದಿದ್ದಾನೆ ಓಕೆನಾ ಈಗ ಯಾರಾದರೂ ಒಬ್ಬರು ಬಂದು ಕೇಳಿದ್ರು ನಿಮ್ಮ ಕ್ಲಾಸ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ 10 ಸ್ಟೂಡೆಂಟ್ಸ್ ಇದ್ದಾರೆ 10 ಸ್ಟೂಡೆಂಟ್ಸ್ ಅಕೌಂಟೆನ್ಸಿ ನಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತೆಗೆದು ಅಂದ್ರೆ ಒಬ್ಬೊಬ್ಬರದೇ ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ ಸರ್ ಸ್ಟೂಡೆಂಟ್ ನಂಬರ್ 1 ಎಷ್ಟು 50 ಮಾರ್ಕ್ಸ್ ತೆಗೆದ ಸ್ಟೂಡೆಂಟ್ ನಂಬರ್ 2 70 ಮಾರ್ಕ್ಸ್ ತೆಗೆದ ಇದನ್ನ ಜ್ಞಾಪಕ ಇಟ್ಕೊಳ್ಳೋಕಾಗುತ್ತಾ ಆಗೋದಿಲ್ಲ ಹಾಗಾದ್ರೆ ನಾವೇನ್ ಮಾಡ್ತೀವಿ ಆವರೇಜ್ ಮಾರ್ಕ್ಸ್ ಎಷ್ಟು ತೆಗೆದಿದ್ದಾರೆ ಸರ್ ನಮ್ಮಲ್ಲಿ 10 ಸ್ಟೂಡೆಂಟ್ಸ್ ಇದ್ದಾರೆ ಆ 10 ಸ್ಟೂಡೆಂಟ್ಸ್ ಅಲ್ಲಿ ಆವರೇಜ್ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಸರ್ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ವೇರಿಯಬಲ್ ಏನಪ್ಪ ಅಂತ ಹೇಳಿದ್ರೆ ವಾಟ್ ಈಸ್ ದ ವೇರಿಯಬಲ್ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಆಫ್ 10 ಸ್ಟೂಡೆಂಟ್ಸ್ ಕೋಡ್ ಅಕೌಂಟೆನ್ಸಿ ಮಾರ್ಕ್ಸ್ ಅಂತ ಹೇಳಬಹುದು ಅದರಲ್ಲಿ ಅಬ್ಸರ್ವೇಷನ್ಸ್ ಏನಂತ ಇದೆ ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ನೋಡ್ತೀವಿ ಇದನ್ನ ನಾವು ಆವರೇಜ್ ಮಾಡೋದು ಹೇಗೆ ಅಂತ ನೋಡಿದಾಗ ಈಗ ನಮಗೆ ಇದನ್ನ ಎಕ್ಸ್ ಅಂತ ಹೇಳ್ತೀವಿ ಅಬ್ಸರ್ವೇಷನ್ಸ್ ಏನಂತ ಹೇಳ್ತೀವಿ ಎಕ್ಸ್ ಅಂತ ಹೇಳ್ತೀವಿ ಇಲ್ಲಿ ಟೋಟಲ್ ಮಾಡ್ಕೊಳ್ತೀವಿ ಟೋಟಲ್ ಮಾಡಿದ್ರೆ 10 1 ಕ್ಯಾರೀಸ್ 10 18 26 ಕರೆಕ್ಟಾ 29 31 35 44 52 59 59 ಪ್ಲಸ್ 5 64 ಕರೆಕ್ಟಾ ಅಲ್ಲಿಗೆ 64 ಅಂದ್ರೆ 640 ಮಾರ್ಕ್ಸ್ ಬರ್ತು 10 ಸ್ಟೂಡೆಂಟ್ಸ್ ಗೆ ಇವ್ರದ್ದು ಆವರೇಜ್ ಹೆಂಗ್ ತೆಗಿತೀವಿ ಅಂತ ಹೇಳಿದ್ರೆ 640 ಡಿವೈಡೆಡ್ ಬೈ 10 ಅಂತ ಹೇಳಿದ್ರೆ ಆವರೇಜ್ ಆಗಿ ಎಷ್ಟ್ ಮಾರ್ಕ್ಸ್ ಬಂದಿದೆ 64 ಮಾರ್ಕ್ಸ್ ಬಂದಿದೆ ಅಂತ ಹೇಳ್ಬೋದು ಇದಕ್ಕೆ ಸ್ಟಾಟಿಸ್ಟಿಕ್ಸ್ ಏನು ಬೇಕಾಗಿರಲ್ಲ ಆದ್ರೆ ನಾವು ಸ್ಟಾಟಿಸ್ಟಿಕ್ಸ್ ಅಲ್ಲಿ ಮೆಜರ್ಮೆಂಟ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ನಲ್ಲಿ ಈ ಆವರೇಜ್ ಕಂಡುಹಿಡಿಬೇಕಾದ್ರೆ ಯಾವುದೋ ಒಂದು ಮೆಥಡ್ ಅನ್ನ ಯೂಸ್ ಮಾಡಿ ಯಾವುದೋ ಒಂದು ಮೆಥಡ್ ಅನ್ನ ಯೂಸ್ ಮಾಡಿ ಅದರ ಸೆಂಟ್ರಲ್ ಟೆಂಡೆನ್ಸಿಯನ್ನ ಅಂದ್ರೆ ಆವರೇಜ್ ಅನ್ನ ತಿಳಿಸ್ತಕ್ಕಂಥದ್ದನ್ನ ನಾವು ಏನಂತ ಹೇಳ್ತೀವಿ ಮೆಷರ್ಮೆಂಟ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಹೇಳ್ತೀವಿ ಈ ಮೆಷರ್ಮೆಂಟ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಮಾಡ್ಕೊಳ್ಬೇಕಾದ್ರೆ ನಮಗೆ ಸುಮಾರು ಎಷ್ಟೊಂದು ಮೆಥಡ್ಸ್ ಇದೆ ಅದರಲ್ಲಿ ಮೊದಲನೇದನ್ನ ಮೀನ್ ಅಂತ ಹೇಳ್ತೀವಿ ಇದನ್ನ ಅರ್ಥಮೆಟಿಕ್ ಮೀನ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಅರ್ಥಮೆಟಿಕ್ ಮೀನ್ ಅಂತ ಹೇಳ್ತೀವಿ ಎರಡನೇದನ್ನ ಮೀಡಿಯನ್ ಅಂತ ಹೇಳ್ತೀವಿ ಮೂರನೇದನ್ನ ಮೋಡ್ ಅಂತ ಕರಿತೀವಿ ಏನಂತ ಕರಿತೀವಿ ಮೀನ್ ಮೀಡಿಯನ್ ಮೋಡ್ ಅಂತ ಹೇಳಿ ಈ ಮೂರು ಮೆಥಡ್ ಅಲ್ಲೂ ಕೂಡ ನಾವು ಮೆಷರ್ಮೆಂಟ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅನ್ನ ಅಥವಾ ಆವರೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಓಕೆನಾ ಈ ಮೂರು ಮೆಥಡ್ ನ ಮಾಡಬೇಕಾದ್ರೆ ನಮ್ಗೆ ಮೂರು ರೀತಿಯಾಗಿರ್ತಕ್ಕಂತ ಫಾರ್ಮುಲಾಸ್ ಬರುತ್ತೆ ಏನ್ ಬರುತ್ತೆ ಮೂರು ರೀತಿಯಾಗಿರ್ತಕ್ಕಂತ ಫಾರ್ಮುಲಾ ಬರುತ್ತೆ ಹಾಗೆ ಮೂರು ರೀತಿಯಾಗಿರ್ತಕ್ಕಂತ ಅಬ್ಸರ್ವೇಷನ್ಸ್ ಕೊಟ್ಟಿರ್ತಾರೆ ಮೂರು ರೀತಿಯಾಗಿರ್ತಕ್ಕಂತ ಅಬ್ಸರ್ವೇಷನ್ಸ್ ತ್ರೀ ಟೈಪ್ಸ್ ಆಫ್ ಅಬ್ಸರ್ವೇಷನ್ಸ್ ವಿಲ್ ಬಿ ದೇರ್ ಅಂಡ್ ತ್ರೀ ಮೆಥಡ್ಸ್ ಆಫ್
ಕ್ಯಾಲ್ಕುಲೇಷನ್ ಆರ್ ಮೆಷರ್ಮೆಂಟ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ವಿಲ್ ಬಿ ದೇರ್. ಹಾಗಾದ್ರೆ ಅದರಲ್ಲಿ ಮೊದಲನೆಯದು ಮೀನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಓಕೆನಾ, ನಮಗೆ ಯಾವ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಯಾವ ಫಾರ್ಮುಲಾ ಅನ್ನ ಯೂಸ್ ಮಾಡ್ತೀವಿ. ಸಿ ಯೂಶುವಲ್ ಆಗಿ ಅರ್ಥಮೆಟಿಕ್ ಮೀನ್ ಅನ್ನ ನಾವು ಎಕ್ಸ್ ಬಾರ್ ಅಂತ ಕರಿತೀವಿ, ಎಕ್ಸ್ ಡ್ಯಾಶ್ ಅಂತಾನು ಕರಿತೀವಿ, ಎಕ್ಸ್ ಬಾರ್ ಅಥವಾ ಎಕ್ಸ್ ಡ್ಯಾಶ್ ಅಂತಾನು ಕರಿತೀವಿ. ಸೊ ಹಾಗಾದ್ರೆ ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ ಮೀನ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಎಫ್ ಎಕ್ಸ್ ಅಥವಾ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಕರಿತೀವಿ. ಅಂದ್ರೆ ಟೋಟಲ್ ಮಾರ್ಕ್ಸ್, ಇಲ್ಲಿ ಟೋಟಲ್ ಅಬ್ಸರ್ವೇಷನ್ಸ್, ಒಂದು ವೇರಿಯಬಲ್, ಯಾವ್ದು ವೇರಿಯಬಲ್, ಇಲ್ಲಿ 10 ಸ್ಟೂಡೆಂಟ್ಸ್ ಸ್ಕೋರ್ಡ್ ಇನ್ ಅಕೌಂಟೆನ್ಸಿ ಇಸ್ ಅ ವೇರಿಯಬಲ್, ಕರೆಕ್ಟ್. ಆ ವೇರಿಯಬಲ್ ಅಲ್ಲಿ ಆ 10 ಸ್ಟೂಡೆಂಟ್ಸ್ ಮಾರ್ಕ್ಸ್ ನ ನಾವು ಅಬ್ಸರ್ವ್ ಮಾಡಿದಾಗ ಈ ತರ ಬಂದಿದೆ. ಅದರ ಟೋಟಲ್ ಅಬ್ಸರ್ವೇಷನ್ಸ್ ಮಾಡಿಕೊಂಡು, ಸೊ ಟೋಟಲ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ಸ್, ಓಕೆ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಹೇಳ್ತೀವಿ. ಈಗ ನಮಗೆ ಸಮೇಷನ್ ಎಕ್ಸ್ ಎಷ್ಟು ಬಂದಿದೆ, 640 ಬಂದಿದೆ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದೆ, 10 ಇದೆ. ಸೊ ಅಲ್ಲಿಗೆ ನಮಗೆ ಆವರೇಜ್ ಎಷ್ಟು ಬಂತು, 64 ಬಂತು, ಕರೆಕ್ಟ್. ಸೊ ಇದನ್ನ ನಾವು ಏನಂತ ಹೇಳ್ತೀವಿ, ಒನ್ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಮೆಷರ್ಮೆಂಟ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಸೊ ಈ ತರ ಕೊಟ್ಟಿರ್ತಕ್ಕಂತ ಅಬ್ಸರ್ವೇಷನ್ ಅನ್ನ ನಾವು ಏನಂತ ಹೇಳ್ತೀವಿ, ಇಂಡಿವಿಜುವಲ್ ಅಬ್ಸರ್ವೇಷನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಇಂಡಿವಿಜುವಲ್ ಅಬ್ಸರ್ವೇಷನ್ ಅಂತ ಹೇಳ್ತೀವಿ. ನಮ್ಗೆ ಇನ್ನೂ ಒಂಥರ ಅಬ್ಸರ್ವೇಷನ್ ಮಾಡ್ತೀವಿ. ಏನದು ಅಬ್ಸರ್ವೇಷನ್, ನಾನು ಎಲ್ಲ ತರದ್ದು ಹೇಳ್ಕೊಡ್ತೀನಿ, ಯು ನೀಡ್ ನಾಟ್ ಟು ವರಿ ಅಬೌಟ್ ಇಟ್. ಹಾಗಾದ್ರೆ ಎರಡನೇ ಅಬ್ಸರ್ವೇಷನ್ ಏನಂತ ಹೇಳಿದ್ರೆ, ಸಿ ಅದನ್ನ ಡಿಸ್ಕ್ರೀಟ್ ಸಿರೀಸ್ ಅಂತ ಹೇಳ್ತೀವಿ, ಅಥವಾ ಡಿಸ್ಕ್ರೀಟ್ ಅಬ್ಸರ್ವೇಷನ್ ಅಂತ ಹೇಳ್ತೀವಿ. ಡಿಸ್ಕ್ರೀಟ್ ಅಬ್ಸರ್ವೇಷನ್ ಸರ್, ಡಿಸ್ಕ್ರೀಟ್ ಅಂದ್ರೆ ಏನ್ ಸರ್? ಸೇ ಫಾರ್ ಎಕ್ಸಾಂಪಲ್, ಒಂದು ಕ್ಲಾಸ್ ಅಲ್ಲಿ 10 ಜನ ಇದ್ದಾರೆ, ಓಕೆನಾ, ಏನಿದ್ದಾರೆ, ಒಂದ್ ಕ್ಲಾಸ್ ಅಲ್ಲಿ 10 ಜನ ಇದ್ದಾರೆ. ಆ 10 ಜನದಲ್ಲಿ ಓಕೆನಾ, ಒಬ್ಬೊಬ್ರು ಅಥವಾ ಒಂದು ಕ್ಲಾಸ್ ಅಲ್ಲಿ 10 ಜನ ಬದಲು ಒಂದ್ 100 ಜನ ಇಟ್ಕೋಣ. ಎಷ್ಟ್ ಜನ ಇಟ್ಕೋಣ, 100 ಸ್ಟೂಡೆಂಟ್ಸ್ ನ ಇಟ್ಕೋಣ. 100 ಸ್ಟೂಡೆಂಟ್ಸ್ ಅಲ್ಲಿ 50 ಮಾರ್ಕ್ಸ್ ತೆಗೆದಿರೋರು 10 ಜನ ಇದ್ದಾರೆ, 70 ಮಾರ್ಕ್ಸ್ ತೆಗೆದವರು 7 ಜನ ಇದ್ದಾರೆ, 80 ಮಾರ್ಕ್ಸ್ ತೆಗೆದವರು 3 ಜನ ಇದ್ದಾರೆ, 90 ಮಾರ್ಕ್ಸ್ ತೆಗೆದವರು ಇಬ್ರು ಇದ್ದಾರೆ, 40 ಮಾರ್ಕ್ಸ್ ತೆಗೆದವರು 20 ಜನ ಇದ್ದಾರೆ, 20 ಮಾರ್ಕ್ಸ್ ತೆಗೆದವರು 10 ಜನ ಇದ್ದಾರೆ, 30 ಮಾರ್ಕ್ಸ್ ತೆಗೆದವರು ಸುಮಾರು ಒಂದು 25 ಜನ ಇದ್ದಾರೆ, 80 ಮಾರ್ಕ್ಸ್ ತೆಗೆದವರು, ಮತ್ತೆ ಇಲ್ಲಿ 80 ಇದೆ ಅಲ್ವಾ, ಅಲ್ಲಿಗೆ ಇದನ್ನ 90 ಬೇಡ, ಇದು 80 ಇತ್ತಲ್ವಾ, ಓಕೆ ನೋ ಪ್ರಾಬ್ಲಮ್, ಯಾವ್ದೋ ಒಂದು ಹಾಕೋಣ, ಓಕೆನಾ. ಇಲ್ಲಿ ಒಂದು 15 ಜನ, ಇಲ್ಲಿ 20 ಜನ, ಇಲ್ಲಿ 5 ಜನ, 15 ಜನ ಏನೋ ಇದ್ರು ಅಂತ ಅನ್ಕೋಣ. ಈಗ ಇಲ್ಲಿ ನನ್ನ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಇಂಡಿವಿಜುವಲ್ ಅಬ್ಸರ್ವೇಷನ್ಸ್ ನೋಡಿದಾಗ ಓಕೆನಾ, ಟೋಟಲ್ 100 ಸ್ಟೂಡೆಂಟ್ಸ್ ಎಷ್ಟೆಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಎಷ್ಟು ಜನ 90 ಮಾರ್ಕ್ಸ್ ತೆಗೆದವರು ಇಬ್ರು ಇದ್ದಾರೆ, ಹೌದಾ, ಹಾಗೆ 80 ಮಾರ್ಕ್ಸ್ ತೆಗೆದವರು 3 ಜನ ಇದ್ದಾರೆ, 70 ಮಾರ್ಕ್ಸ್ ತೆಗೆದವರು 7 ಜನ ಇದ್ದಾರೆ. ಅಂದ್ರೆ ನಮಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಒಬ್ಬೊಬ್ಬರೇ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಹೇಳಿದ್ರೆ, ನಾವು ಇಂಡಿವಿಜುವಲ್ ಸೀರೀಸ್ ಅಲ್ಲಿ ಹೇಗೋ ಫಾರ್ಮುಲಾ ಹಾಕಿ ಏನಂತ ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಏನು ಅಂತ ಮಾಡ್ತಾ ಇದ್ವಿ. ಬಟ್ ಈ ಪ್ರಾಬ್ಲಮ್ ನಲ್ಲಿ ಯಾವ ತರ ಮಾಡ್ತಕ್ಕಂಥದ್ದು, ಅದಕ್ಕೆ ನಮಗೆ ಇನ್ನೊಂದು ಫಾರ್ಮುಲಾ ಇದೆ, ಅದನ್ನೇ ಮೀನ್ ಇಸ್ ಈಕ್ವಲ್ಸ್ ಟು ಓಕೆನಾ ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಕರಿತೀವಿ. ಹಾಗಾದ್ರೆ ನಮಗೆ ಈ ಕೊಟ್ಟಿರ್ತಕ್ಕಂಥ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟೆಷ್ಟು ಜನ ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅನ್ನೋದನ್ನ ನಾವು ಎಫ್ ಅಂತ ಹೇಳ್ತೀವಿ, ಅದನ್ನೇ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಏನಂತ ಹೇಳ್ತೀವಿ, ಫ್ರೀಕ್ವೆನ್ಸಿ ಅಂತ ಹೇಳಿ. ಆಲ್ ಆಫ್ ಯು ಗಾಟ್ ಇಟ್? ಸೊ ಇನ್ನೂ ಒಂದಿದೆ, ಅದನ್ನೇ ನಾವು ಕಂಟಿನ್ಯೂಸ್ ಸಿರೀಸ್ ಅಥವಾ ಕಂಟಿನ್ಯೂಸ್ ಅಬ್ಸರ್ವೇಷನ್ ಅಂತ ಹೇಳ್ತೀವಿ. ಏನಿದು ಕಂಟಿನ್ಯೂಸ್ ಸಿರೀಸ್ ಅಲ್ಲಿ ಅಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್, ಒಂದು ಕ್ಲಾಸ್ ರೂಮ್ ನಲ್ಲಿ ಓಕೆನಾ 100 ಜನ ಇದ್ದಾರೆ. ಒಂದ್ ಕ್ಲಾಸ್ ಅಲ್ಲಿ ಎಷ್ಟು ಜನ ಇದ್ದಾರೆ, 100 ಜನ ಇದ್ದಾರೆ. ಆ 100 ಜನದಲ್ಲಿ 0 10 ಮಾರ್ಕ್ಸ್ ತೆಗೆದವರು ಇಬ್ರು ಇದ್ದಾರೆ, ಓಕೆನಾ, 10 ಮಾರ್ಕ್ಸ್ ಇಂದ 20 ಮಾರ್ಕ್ಸ್ ತೆಗೆದವರು 3 ಜನ ಇದ್ದಾರೆ, 20 30 ಮಾರ್ಕ್ಸ್ ತೆಗೆದಕ್ಕಂಥವರು 4 ಜನ ಇದ್ದಾರೆ. ಈ ತರ 30 ತೆಗೆದವರು 10 ಜನ ಇದ್ದಾರೆ, 40 ತೆಗೆದವರು 14 ಒಬ್ಬರಿದ್ದಾರೆ ಅಂತ ಅನ್ಕೋಣ, ಓಕೆನಾ. ಈಗ ಇದನ್ನ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಅಬ್ಸರ್ವೇಷನ್ ಏನಾಗಿದೆ ಇಲ್ಲಿ, ಅಬ್ಸರ್ವೇಷನ್ ಏನಾಗಿದೆ, ಒಂದು ಗ್ರೂಪ್ ಅಲ್ಲಿ ತಗೊಂಡಿದೀವಿ,
ಏನಾಗಿದೆ ಅಬ್ಸರ್ವೇಷನ್ ನ ಗ್ರೂಪ್ ವೈಸ್ ಅಂತ ತಗೊಂಡಿದ್ದೀವಿ 0 ಇಂದ 10 ಮಾರ್ಕ್ಸ್ ತೆಗೆದವರಿಗೆ 10 ರಿಂದ 20 ಮಾರ್ಕ್ಸ್ ಎಷ್ಟು ಜನ ತೆಗೆದಿದ್ದಾರೆ 20 ರಿಂದ 30 ಎಷ್ಟು ಜನ ತೆಗೆದಿದ್ದಾರೆ 30 ರಿಂದ 40 ಎಷ್ಟು ತೆಗೆದಿದ್ದಾರೆ 40 ರಿಂದ 50 ಎಷ್ಟು ಜನ ತೆಗೆದಿದ್ದಾರೆ ಸೋ ಈ ತರ ಸ್ಟಡಿ ಮಾಡ್ತಕ್ಕಂತದ್ದನ್ನ ನಾವು ಏನಂತ ಹೇಳ್ತೀವಿ ಕಂಟಿನ್ಯೂಸ್ ಸೀರೀಸ್ ಅಂತ ಹೇಳ್ತೀವಿ ಸೀ ನಮಗೆ ಎಕ್ಸಾಮಿನೇಷನ್ ಗೆ ಓಕೆನಾ ಯಾವುದಾದರೂ ಬರಬಹುದು ಅದು ಇಂಡಿವಿಜುವಲ್ ಸೀರೀಸ್ ಆದರೂ ಬರಬಹುದು ಡಿಸ್ಕ್ರೀಟ್ ಸೀರೀಸ್ ಆದರೂ ಬರಬಹುದು ಅಥವಾ ಕಂಟಿನ್ಯೂಸ್ ಸೀರೀಸ್ ಆದರೂ ಬರಬಹುದು ನಾವು ಒಂದೊಂದು ಮೆಥಡ್ ನಲ್ಲಿ ಕೂಡ ಅರ್ಥಮ್ಯಾಟಿಕ್ ಮೀನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯಾವ ರೀತಿ ಡಿಫರೆಂಟ್ ಮೆಥಡ್ಸ್ ಇದೆ ಡಿಫರೆಂಟ್ ಅಬ್ಸರ್ವೇಷನ್ ಅಲ್ಲಿ ಹಾಗೆ ನಾವು ಮೀಡಿಯನ್ ನಲ್ಲೂ ಕೂಡ ಅದೇ ತರ ಮಾಡ್ತೀವಿ ಮೋಡಲ್ ಕೂಡ ಅದೇ ಮೆಥಡ್ ನಲ್ಲೇ ಅದೇ ಆಲ್ 3 ಟೈಪ್ಸ್ ಆಫ್ ಅಬ್ಸರ್ವೇಷನ್ ಅಲ್ಲಿ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಸೋ ಈಗ ನಾವೇನ್ ಮಾಡಂದ್ರೆ ಒಂದಷ್ಟು ಪ್ರಾಬ್ಲಮ್ಸ್ ನ ಮಾಡೋಣ ಸೋ ದಟ್ ನಮಗೆಲ್ಲರಿಗೂ ಕ್ಲೀನ್ ಆಗಿ ವಾಟ್ ಈಸ್ ದಿಸ್ ಮೆಷರ್ಮೆಂಟ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅನ್ನೋದು ಕ್ಲೀನ್ ಆಗಿ ಅರ್ಥ ಆಗುತ್ತೆ ಓಕೆನಾ ಓಕೆ